ಬ್ರೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ಇರುವ ಖಾಲಿ ಇರುವ 94 ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಭ್ಯರ್ಥಿಗಳ ಅರ್ಜಿನ ಆಹ್ವಾನಿಸಲಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪ್ಲೀಸ್. ಇನ್ ಡೀಟೇಲ್ಸ್ ಆಗಿ ನಾವು ಇಲ್ಲಿ ನೋಟಿಫಿಕೇಶನ್ ನೋಡ್ತಾ ಹೋಗೋಣ, ಬನ್ನಿ. ನಿಮಗೆ ಮೊದಲೇ ಹೇಳಿದ ಹಾಗೆ ಹೊಸ ನೇಮಕಾತಿ ಅಧಿಸೂಚನೆ 2024 ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ಖಾಲಿ ಇರುವ 94 ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ಕ್ವಾಲಿಫಿಕೇಶನ್, ವೇತನ ಶ್ರೇಣಿ, ವಯೋಮಿತಿ, ಏಜ್ ಲಿಮಿಟ್, ಅರ್ಜಿಯ ಶುಲ್ಕ, ಅಪ್ಲಿಕೇಶನ್ ಫೀ, ಹುದ್ದೆಗಳ ವಿವರ, ಈ ಥರ ಎಲ್ಲ ಮಾಹಿತಿ ಕೆಳಗಡೆ ನಾನು ನಿಮಗೆ ವಿವರಿಸ್ತೀನಿ. ಸ್ನೇಹಿತರೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆಯನ್ನು ತಾವು ಗಮನವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ಇಲಾಖೆಯ ಹೆಸರು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI, ಹುದ್ದೆ ಹೆಸರು ಆಫೀಸರ್, ಒಟ್ಟು ಹುದ್ದೆಗಳು ತಾವುಗಳು ಇಲ್ಲಿ ಗಮನಿಸ್ಬೋದು ಎಷ್ಟು ಹುದ್ದೆಗಳಿದಾವೆಪ್ಪ ಅಂತಂದರೆ 94 ಹುದ್ದೆಗಳಿದ್ದಾವೆ. ಅರ್ಜಿ ಸಲ್ಲಿಸೋದ ಬಗ್ಗೆ ಆನ್ಲೈನ್ ಅರ್ತಕ್ಕಂಥ ಅರ್ಜಿ ಏನಿದೆ ಇಲ್ಲಿ, ಗ್ರೇಡ್ ಬಿ DR ಅಧಿಕಾರಿ ಸಾಮಾನ್ಯ 66 ವೇಕೆನ್ಸಿಗಳಿದ್ದಾವೆ. ಆಫೀಸರ್ ಇನ್ ಗ್ರೇಡ್ ಬಿ DR ಏನಿದೆ, ಆರ್ಥಿಕ ಮತ್ತು ನೀತಿ ಸಂವೇದನೆ 21 ಪೋಸ್ಟ್ ಇದ್ದಾವೆ. ಗ್ರೇಡ್ ಬಿ DR ಅಧಿಕಾರಿ ಡೇಟಾ ಸಿಸ್ಟಮ್ ಮತ್ತು ಮಾಹಿತಿ ನಿರ್ವಹಣೆ ಇರ್ತಕ್ಕಂಥದ್ದು 2 ಪೋಸ್ಟ್ ಇದ್ದಾವೆ. ವಿದ್ಯಾರ್ಹತೆ, ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕಪ್ಪ ಅಂತ ಹೇಳಿದ್ರೆ, ಯಾವುದೇ ವಿಷಯದಲ್ಲಿ ಪದವಿ, ಸಮಾನ ತಾಂತ್ರಿಕ ಅಥವಾ ವೃತ್ತಿಪರ ಅರ್ಹತೆ ಕನಿಷ್ಠ 60 ಅಂಕಗಳು, ಪದವಿ ಸಮಾನ ತಾಂತ್ರಿಕ ಅರ್ಹತೆ ಕನಿಷ್ಠ 60 ಅಂಕಗಳು, SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂದರೆ 50%. ಇಲ್ಲಿ ತಾವುಗಳು ಗಮನಿಸಬಹುದಾಗಿರ್ಬೋದು ಸಾಮಾನ್ಯ ಅಭ್ಯರ್ಥಿಗಳನ್ನು ತಾಂತ್ರಿಕ ಅಥವಾ ವೃತ್ತಿಪರದೇನಿದ್ದರೆ ಅವರು ಇಲ್ಲಿ ಅಂಕಗಳನ್ನು ಏನು ಸೆಮಿಸ್ಟರ್ ವೈಸ್ ನೀವೇನು ತೊಗೊಂಡಿರ್ತೀರಲ್ವ, ಟೋಟಲ್ ಪರ್ಸೆಂಟೇಜಲ್ಲಿ 60% ಇರಬೇಕಾಗತ್ತೆ. ಮತ್ತು SC ST ಹ್ಯಾಂಡಿಕ್ಯಾಪ್ ಏನು ಇರ್ತಾರೆ, PW BD ಏನು ಈ ಒಂದು ಕೆಟಗರಿ ಇರ್ತಕ್ಕಂಥ ಏನು ಕ್ಯಾಂಡಿಡೇಟ್ ಇರ್ತೀರಿ, ಅವರು ಇಲ್ಲಿ 50% ಅವರು ತೊಗೊಂಡಿರಬೇಕಾಗತ್ತೆ. ಅದೇ ರೀತಿಯಾಗಿ ಎಲ್ಲ ಸೆಮಿಸ್ಟರ್ ವರ್ಷ ಒಟ್ಟು ಗಣನೀಯಲ್ಲಿ ಕನಿಷ್ಠ 55 ಅಂಕಗಳು SC ST ಅವರಿಗೆ, ಓಕೆ, SC ST PW D ಇವರಿಗೆ ಪಾಸ್ ಅಂಕಗಳು ಹೊಂದಿರಬೇಕು. ಸ್ನಾತಕೋತ್ತರ ಪದವಿ, ಸಾಮಾನ್ಯ ತಾಂತ್ರಿಕ ಅರ್ಹತೆ, ಈ ಒಂದು ಕ್ವಾಲಿಫಿಕೇಶನ್ ಜೊತೆಗೆ ಈ ಒಂದು ಪರ್ಸೆಂಟೇಜಲ್ಲಿ ನೀವು ಇದ್ದರೆ ಮಾತ್ರ ನಿಮಗೆ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಕ್ಕಾಗತ್ತೆ. ಜನ್ರಲ್ಗೆ ಇರ್ತಕ್ಕಂಥದ್ದು 60%, SC ST 50%, ಓಕೆ. ಎಲ್ಲ ಸೆಮಿಸ್ಟ್ರಿಗಳು ಒಂದು ಗಣನೆಗೆ ತಗೊಂಡ್ಬಿಟ್ರೆ 55% ಆಗಿರಬೇಕಾಗತ್ತೆ. ವಯೋಮಿತಿ, ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂತಂದರೆ, ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ, ಗರಿಷ್ಠ 30 ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದ್ದು, ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯಸ್ಸಡಲಿಕ್ಕೆ ಇರಲಿದೆ. ಹಾಗಾದರೆ ಇಲ್ಲಿರ್ತಕ್ಕಂಥದ್ದು ಏನು, 21 ರಿಂದ 30 ವರ್ಷದ ಏನು ವಯೋಮಿತಿ ಇದೆ, ಇದು ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಇರ್ತಕ್ಕಂಥದ್ದು. ಮತ್ತು SC ST ಏನು ಕೆಟಗರಿ ಇದ್ದಾರೆ ಅವರಿಗೆ ಇಲ್ಲಿ ಮೀಸಲಾತಿ ಇದೆ, ಆದರೆ ಎಷ್ಟು ಮೀಸಲಾತಿ ಇದೆ ಎಂಬುದನ್ನು ಇಲ್ಲಿ ಕ್ಲಾರಿಟಿಯಾಗಿ ಕೊಟ್ಟಿಲ್ಲ. ವೇತನ ಶ್ರೇಣಿ, ಆದರೆ ಸ್ಯಾಲ್ರಿ ಎಷ್ಟಿದೆಯಪ್ಪ ನೋಡೋಣ ಬನ್ನಿ. ನಾವು RBI ಗ್ರೇಡ್ ಬಿ ಅಧಿಕಾರಿ ವೇತನ ಪರಿಮಾಣ ಅಂದರೆ ಅವ್ರಿಗೆ ಇರ್ತಕ್ಕಂಥ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 25,000 ಏನಿದೆ, ಇದೆಲ್ಲ ಬೇಸಿಕ್ ಆಗಿರ್ತದೆ, ಓಕೆ. ಮತ್ತು ಇಲ್ಲಿ ಇನ್ನೊಂದು ಏನು ಸೀರಿಯಲ್ ನಂಬರ್ ಇಲ್ಲಿ ನೀವು 9 ಅಂದರೆ ತೋರಿಸ್ಬೋದು, 80,550 ರೂಪಾಯಿ ಏನಿದೆ ಇದು, ಇಲ್ಲಿ ಕೂಡ ನೀವು ಸ್ಯಾಲ್ರಿ ಗಮನಿಸ್ಬೋದು. ಅದೇ ರೀತಿಯಾಗಿ 86,550 ರೂಪೀಸ್, ಮತ್ತು 99,750 ರೂಪೀಸ್ ಸ್ಯಾಲ್ರಿ, ಇದು ಇರ್ತಕ್ಕಂಥದ್ದು ಬೇರೆ ಬೇರೆದೇನು 94 ಏನು ಪೋಸ್ಟ್ ಇದ್ದಾವೆ, ಬೇರೆ ಬೇರೆ ಕೆಟಗರಿಗೆ ಸಂಬಂಧಪಟ್ಟ ಇರ್ತಕ್ಕಂಥ ಸ್ಯಾಲ್ರಿಗಳು ಸ್ನೇಹಿತರ ಇಲ್ಲಿ, ಓಕೆ. ಅರ್ಜಿಯ ಶುಲ್ಕ, ಅರ್ಜಿಯ ಶುಲ್ಕ ಎಷ್ಟಿದೆ ಫೀ ಅಂತ ಹೇಳಿದ್ರೆ, ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 850 ರೂಪಾಯಿ ಪ್ಲಸ್ 80% GST ಕೂಡ ಇಲ್ಲಿ ಲಾಗಿನ್ ಆಗ್ತಾ ಇದೆ. 800 ಪ್ಲಸ್ 18% GST ಇನ್ಕ್ಲೂಡಿಂಗ್ ಆಗಿ ನಿಮಗೆ ಇಲ್ಲಿ DD ತುಂಬೇಕಾಗುತ್ತೆ. ಅದೇ ರೀತಿಯಾಗಿ SC ST ಮತ್ತು ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಏನಿದ್ದಾರೆ ಅವರಿಗೆ ಇಲ್ಲಿ 100 ರೂಪೀಸ್ ಫೀ ಇರ್ತದೆ, ಅದರ ಜೊತೆಗೆ ಅವರಿಗೂ ಇಲ್ಲಿ ಏನು GST ಏನಿದೆ ಅವರಿಗೂ ಕೂಡ ಇಲ್ಲಿ 80% ಇರ್ತದೆ, ಓಕೆ. ಮತ್ತು ಅದೇ ರೀತಿಯಾಗಿ RBI ಸಿಬ್ಬಂದಿ ಆಗಿದ್ದರೆ, ನೀವು RBIಯಲ್ಲಿ ಆಲ್ರೆಡಿ ಈಗ ಒಂದು ಆ ಒಂದು ಸಂಸ್ಥೆಯಲ್ಲಿ ಆ ಬ್ಯಾಂಕ್ನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ, ಈ ಒಂದು ಗ್ರೇಡಿಗೆ ನೀವು ಅಪ್ಲೈ ಹಾಕ್ತಾ ಇದ್ದರೆ, ಅಂದರೆ ನೀವು ಅರ್ಜಿನ ಹಾಕ್ತಾ ಇದ್ದರೆ ಅವರಿಗೆ ಯಾವುದೇ ರೀತಿಯಲ್ಲಿ DD ಕೂಡ ಇಲ್ಲಿ ಅವರಿಗೆ ಇರೋದಿಲ್ಲ. ಫೀ ಅವ್ರ ಎಕ್ಸಾಮ್ ಏನು ಅರ್ಜಿ ಫೀ ಏನಿದೆ ಫ್ರೀ ಇದೆ, ಓಕೆ. ಆಯ್ಕೆ ವಿಧಾನ, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರ್ತದೆಪ್ಪ ಅಂತಂದರೆ, ಆನ್ಲೈನ್ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗೋದು. ಏನು ಒಂದು ಎಕ್ಸಾಮಿಷನ್ ಏನಿದೆಯಪ್ಪ ಅಂದರೆ, ಇದು ಆಯ್ಕೆ ಹೇಗೆ ಮಾಡ್ತಾರೆ ಅಂದರೆ, ನಿಮಗೆ ಫಸ್ಟಿಗೆ ಏನು ಲಿಖಿತ ಪರೀಕ್ಷೆ ಇರ್ತದೆ, ಆ ಲಿಖಿತ ಪರೀಕ್ಷೆ ಆದ ಮೇಲೆ ನಿಮಗೆ ಲಿಖಿತ ಸ್ಪರ್ಧಾತ್ಮಕ ಏನು ಪರೀಕ್ಷೆ ಇರ್ತದೆ ಆ ಪರೀಕ್ಷೆಯನ್ನು ಇಲ್ಲಿ ನಡೆಸಲಾಗುವುದು, ಓಕೆ. ಪ್ರಮುಖ ದಿನಾಂಕ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 25 ಜುಲೈ 2024, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ
16 ಆಗಸ್ಟ್ 2024 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಮತ್ತೆ ನೋಟಿಫಿಕೇಶನ್ ಏನಿದೆ, ಈ ನೋಟಿಫಿಕೇಶನ್ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ, ಈ ಫುಲ್ ನೋಟಿಫಿಕೇಶನ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ, ನೀವು ಕೂಡ ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ಆದರೆ ಇಂಪಾರ್ಟೆಂಟ್ ಸ್ನೇಹಿತರೆ, ಇಲ್ಲಿ ತಮ್ಮ ಗಮನಿಸ್ಬೋದು ಅರ್ಜಿ ಸಲ್ಲಿಸುವ ಲಿಂಕು, ಅರ್ಜಿ ಸಲ್ಲಿಸುವ ಲಿಂಕ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ತಮ್ಮ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ, ತಮ್ಮ ಅಪ್ಲಿಕೇಶನ್ ಕೂಡ ಡೈರೆಕ್ಟಾಗಿ ಹಾಕ್ಬೋದಾಗಿದೆ. ಓಕೆ, ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ನಮ್ಮಲ್ಲಿ ಒಂದು ವಿಶೇಷ ಮನವಿ, ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಕನ್ನಡಿಗ.